श्री रामदास स्वामी महाराज इवर चरित्रे श्री समर्थरु यारु समर्थरेंदरे सामर्थ्य उल्लवरु दैहिक सामर्थ्य उल्लवरु जगजट्टिगळु अवरु शरीरदिंद दष्टपुष्टरु शरीरदिंद बेकाद साहस माडबल्लरु आदरे अदु अशाश्वत ಮುಪ್ಪು ರೋಗಗಳು ಅವರ ಸಾಮರ್ಥ್ಯವನ್ನು ಕಸಿದುಕೊಂಡು ಬಿಡುತ್ತದೆ. ಭಗವಂತನ ಸೇವಕರಾಗಿ ಅವನನ್ನೇ ತನು ಮನಗಳಿಂದ ಸತತ ಚಿಂತಿಸಿ ಭಗವದ್ ರೂಪರಾದವರೇ ಈ ಜಗತ್ತಿನಲ್ಲಿ ಸರ್ವ ಸಮರ್ಥರೆಂದು ಅನ್ನಿಸಿಕೊಂಡಿರುವರು. ಅವರ ಕೀರ್ತಿಯ ಧ್ವಜವು ಅಜರಾಮರವಾಗಿ ಬೆಳಗುತ್ತಲಿದೆ. ಅದು ಕತ್ತಲೆಯಲ್ಲಿದ್ದ ಮುಮುಕ್ಷುಗಳಿಗೆ ಶಾಶ್ವತ ಮಾರ್ಗದ ಸಂದೇಶ ನೀಡುತ್ತಲಿದೆ. ಇಂಥ ಸಾಮರ್ಥ್ಯವನ್ನು ದೊರಕಿಸಿದವನು ನಾರಾಯಣನೆಂಬ ಜಾಂಬ ಗ್ರಾಮದ ಬಾಲಕನು. 17ನೇ ಶತಮಾನದ ಆರಂಭದಲ್ಲಿಯೇ ಮಾರುತಿಯೇ ದೇಶ ರಕ್ಷಣೆಗಾಗಿ ಅವತರಿಸಿ ಲಗ್ನ ಮಂಟಪದಿಂದ ಪಲಾಯನ ಮಾಡಿ ನಾಶಿಕದ ಹತ್ತಿರ ಗೋದಾ ತೀರದಲ್ಲಿ 12 ವರ್ಷ ತಪಸ್ಸು ಮಾಡಿ ಜಗತ್ತಿಗೆ ಮಾರ್ಗದರ್ಶನ ಮಾಡುವುದಕ್ಕಾಗಿ ಭಾರತ ಸಂಚಾರ ಮಾಡಿ ಮಹಾರಾಷ್ಟ್ರಕ್ಕೆ ಬಂದು ನೆಲೆಸಿ ಶಿವಾಜಿ ಮಹಾರಾಜರಿಗೆ ಆತ್ಮಬಲ ಕೊಟ್ಟು ರಾಜ್ಯ ಕಟ್ಟಲು ಮಾರ್ಗದರ್ಶನ ಮಾಡಿದರು. ತಾವು ಸರ್ವ ಸಮರ್ಥರಾದರೂ ರಾಮದಾಸರೆಂದು ಅಭಿದಾನದಿಂದ ಭಾರತದಲ್ಲಿ ಕೀರ್ತಿಶಾಲಿಗಳಾದರು. ಮನುಷ್ಯನಿಗೆ ತುಸು ಸಾಮರ್ಥ್ಯ ಬಂದ ಕೂಡಲೇ ಆತನು ಮಹಾ ಗರ್ವ ಪಡುತ್ತಾನೆ. ಆದರೆ ಸಮರ್ಥರು ಜಗವನ್ನೇ ಬೆರಗುಗೊಳಿಸಿದರೂ ತಾವು ಕೇವಲ ರಾಮದಾಸರೆಂದೇ ಹೇಳಿಕೊಂಡರು. ಇದೆಲ್ಲ ಕೇವಲ ರಾಮನ ಕೃಪೆಯ ಫಲವೆಂದು ಜಗಕ್ಕೆ ತೋರಿಸಿಕೊಟ್ಟರು. ನಿಜ ಭಕ್ತರಿಗೆ ಮಾತ್ರ ತಾವು ಯಾರು ಎಂಬುದರ ಗುರುತು ಕೊಟ್ಟು ಅವರನ್ನು ಹತ್ತಿರ ಕರೆದುಕೊಂಡರು. ಸಮರ್ಥ ರಾಮದಾಸರ ಚರಿತ್ರೆಯು ಅತ್ಯದ್ಭುತವಾಗಿದೆ, ಆಶ್ಚರ್ಯಕರವಾಗಿದೆ, ಮಾದರಿಯಾಗಿದೆ. ಅವರು ತಪಸ್ಸಿನಿಂದ ಮಾನವನು ಹೇಗೆ ದೇವನಾಗುವನೆಂಬುದನ್ನು ತೋರಿಸಿಕೊಟ್ಟರು. ಅವರ ಜೀವನ ನೋಡಿ ಕಲಿಯುವಂಥದ್ದು, ಹಾಡಿ ಹರಸುವಂಥದ್ದು, ಮಾಡಿ ನುಡಿಯುವಂಥದ್ದು, ಆಡಿ ಅನುಸರಿಸುವಂಥದ್ದು. ಅವರು ಶುಕರಂತೆ ಪೂರ್ಣ ವೈರಾಗ್ಯ ಜೀವನವನ್ನು ಕಳೆದರು. ಆದರೆ ಶಿಷ್ಯರಂತೆ ಜ್ಞಾನಯೋಗಿಗಳಾಗಿದ್ದರು. ಕವಿ ವಾಲ್ಮೀಕಿಗಳಂತೆ ಸಕಲರಿಗೆ ಮಾನ್ಯರು. ಮರಾಠಿ ಭಾಷೆಯಲ್ಲಿಯ ಅವರ ಸಾಹಿತ್ಯವು ತ್ರಿಕಾಲಾ ಬಾಧಿತವಾಗಿದೆ. ಇವು ಸಕಲರ ಮನ್ನಣೆಗೆ ಪಾತ್ರವಾಗಿದೆ. ಇವರು ಬರೆದ ಗ್ರಂಥ ದಾಸಬೋಧವು ಗ್ರಂಥ ರಾಜವೆನಿಸಿಕೊಂಡಿದೆ. ಇವರು ಸಂಸಾರ ಮಾಡಿ ಅದರ ಅನುಭವ ಪಡೆಯದಿದ್ದರೂ ಸಂಸಾರಿಗಳು ಸಂಸಾರದಲ್ಲಿ ಪಡುವ ಸುಖ ದುಃಖಗಳನ್ನು ಅದರಲ್ಲಿ ಹೃದಯಂಗಮವಾಗಿ ಬಣ್ಣಿಸಿದ್ದಾರೆ. ಜೀವನವೆಂದರೆ ಮುಳ್ಳಿನ ಹಾಸಿಗೆ, ಅದರೊಳಗಿಂದ ಪಾರಾಗಲು ಭಗವಂತನ ನಾಮ ಒಂದೇ ಸಾಧನವೆಂದು ಸಿದ್ಧ ಮಾಡಿ ತೋರಿಸಿದ್ದಾರೆ. ಶ್ರೀ ಪ್ರಭು ರಾಮಚಂದ್ರನ ದಾಸರ ಅಧ ಪತನವು ಎಂದಾದರೂ ಆಗುವುದೇ? ಎಂದಿಗೂ ಸಾಧ್ಯವಿಲ್ಲ. ಪ್ರಭು ರಾಮಚಂದ್ರನ ಅನುಗ್ರಹ ಪಡೆದು ಸಂಸಾರದಲ್ಲಿ ಪ್ರವೇಶಿಸಿದರೆ ಅದು ಅವರಿಗೆ ಬಾಧಿಸುವುದಿಲ್ಲ. ಕೈಗೆ ಎಣ್ಣೆ ಸವರಿಕೊಂಡು ಹಲಸಿನ ಹಣ್ಣು ಬಿಚ್ಚಿದರೆ ಅದು ಕೈಗೆ ಅಂಟುವುದಿಲ್ಲ. ಹಾಗೆ ಭಗವಂತನನ್ನು ಕಂಡು ಸಂಸಾರದಲ್ಲಿ ಓಡಾಡಿದರೆ ಅದು ಬಾಧಕವಾಗುವುದಿಲ್ಲ. ಚಿಕ್ಕ ವಯಸ್ಸಿನಲ್ಲಿಯೇ ಪ್ರತಿಯೊಬ್ಬರೂ ಭಗವಂತನ ಸಾಕ್ಷಾತ್ಕಾರ ಹೊಂದಿ ನಂತರ ಪ್ರಪಂಚದಲ್ಲಿ ಧುಮುಕಿದರೆ ಏನೂ ಅಪಾಯವಾಗುವುದಿಲ್ಲ. ಅವರು ಜಗತ್ತಿಗೆ ಅನುಕರಣೀಯ ವ್ಯಕ್ತಿಗಳಾಗುತ್ತಾರೆ. ಮುಮುಕ್ಷುಗಳಿಗೆ ಮಾರ್ಗದರ್ಶನ ಮಾಡಲು ಸಮರ್ಥರಾಗುತ್ತಾರೆ. ಅದಕ್ಕಾಗಿಯೇ ಇವರನ್ನು ಶುಕ ಮಹರ್ಷಿಗಳಂತೆ ಪೂರ್ಣ ವೈರಾಗ್ಯಶಾಲಿಗಳೆಂದು, ವಸಿಷ್ಠರಂತೆ ಮಹಾತಪಸ್ವಿಗಳೆಂದು, ಜ್ಞಾನಿಗಳೆಂದು, ವಾಲ್ಮೀಕ ಮಹರ್ಷಿಗಳಂತೆ ಕವಿಗಳೆಂದು ಜ್ಞಾನಿಗಳು ಕೊಂಡಾಡಿದ್ದಾರೆ. ಭಗವಂತನಿಗಾಗಿ ದೇಹ ಸಮರ್ಪಣ ಮಾಡಿದರೆ ಆತನು ಎಂದೂ ಕೈಬಿಡುವುದಿಲ್ಲ. ಆತನವರಾದರೆ ಆತನು ನೆರಳಿನಂತೆ ಸದಾ ಬೆನ್ನು ಹಿಂದೆ ನಿಂತು ರಕ್ಷಿಸುವನು. ಮಾನವನು ಅಡ್ಡದಾರಿ ಹಿಡಿದರೆ ದಾನವನು ಆಗುವನು. ಸತ್ಯಂ ಶಿವಂ ಸುಂದರಂ ಧ್ಯಾನ ಮಾಡಿದರೆ ಶಿವನಾಗುವನು. ಆತನ ಕರ್ಮವೇ ಆತನನ್ನು ಆತನ ಗುರಿ ಎಡೆಗೆ ಎಳೆದುಕೊಂಡು ಹೋಗುತ್ತದೆ. ಇದು ಸಮರ್ಥರ ಚರಿತ್ರೆಯಿಂದ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಸಾಧಕರಿಗೆ ಮಾರ್ಗದರ್ಶಕರಾಗುವುದಕ್ಕಾಗಿ ಮಾರುತಿಯೇ ರಾಮದಾಸರಾದರು. ದೊಡ್ಡವರೆಂದು ತಿಳಿದುಕೊಂಡರೆ ಅದು ಅಹಂಕಾರದ ದ್ಯೋತಕವಾಗುವುದು, ಅದರಿಂದ ಕಾಲಾಂತರದಲ್ಲಿ ಅಧಃ ಪತನವಾಗುವುದು. ಚಿಕ್ಕ ವಯಸ್ಸಿನಲ್ಲಿಯೇ ಪ್ರತಿಯೊಬ್ಬರೂ ತಮ್ಮ ಜೀವನದ ಗುರಿ ಅರಿತು ಸಾವಧಾನರಾಗಿ ನಡೆದುಕೊಳ್ಳಬೇಕು. ಕಣ್ಣು ಕಟ್ಟಿಕೊಂಡು ನಡೆದು ಸಂಸಾರ ಕೂಪದಲ್ಲಿ ಬೀಳಲು ಅದರಲ್ಲಿಯೇ ತೊಳಲಿ ಬಳಲಿ ಕಷ್ಟಪಟ್ಟು ಬದುಕಿ ಸಾಯಬೇಕಾಗುತ್ತದೆ. ದೇಹ ದಂಡನೆಯು ಮಹಾ ದುಃಖದಾಯಕವಾಗುತ್ತದೆ. ಆದರೆ ಆ ದುಃಖವು ಕೇವಲ ರಾಮನಾಮಸ್ಮರಣೆಯಿಂದ ಮರೆಯಾಗುತ್ತದೆ. ಸಂಸಾರ ಸಾಗರದಿಂದ ಪಾರಾಗಲು ರಾಮನಾಮವು ಒಂದು ತರುಣೋಪಾಯವು. ಅದನ್ನು ಹಿಡಿದು ಮನುಷ್ಯನು ಮುಕ್ತನಾಗಬೇಕು. ಈ ಮಾತನ್ನು ಸಮರ್ಥರು ಘಂಟಾಘೋಷವಾಗಿ ಡಂಗುರ ಸಾರಿದರು. ತಾವು ಕಷ್ಟಪಟ್ಟಂತೆ ತಪ ಮಾಡುವುದು ಬೇಡ, ಅಡವಿ ಅಡವಿ ತಿರುಗಿ ಗಡ್ಡೆ ಗೆಣಸು ತಿನ್ನುವುದು ಬೇಡ. ಆದರೆ ಹೃದಯದಿಂದ ಹೇಗೆ ಶ್ವಾಸವು ಸಹಜವಾಗಿ ನಡೆಯುವುದೋ ಹಾಗೆಯೇ ಮುಖದಿಂದ ಮನಸ್ಸಿನಿಂದ ಎಡೆಬಿಡದೆ ರಾಮನಾಮ ಸ್ಮರಿಸಿದರೆ ರಾಮ ನಿಮ್ಮ ಹತ್ತಿರವೇ ಇರುವನು. ಅವನ ನಾಮವು ಮಹಾಬಲಶಾಲಿಯಾದುದು. ರಾಮನಿಗಿಂತ ರಾಮನಾಮವು ಅತ್ಯಂತ ಶ್ರೇಷ್ಠವಾಗಿದೆ. ರಾಮನಾಮದಿಂದ ಸಮುದ್ರದಲ್ಲಿ ಚೆಲ್ಲಿದ ಕಲ್ಲುಗಳು ತೇಲಿದವು. ಆದರೆ ರಾಮನೇ ಒಗೆದ ಕಲ್ಲು ಮುಳುಗಿತು. ಅದರಿಂದ ರಾಮನಿಗಿಂತ ರಾಮನಾಮವೇ ಶ್ರೇಷ್ಠವೆಂದು ಜಗತ್ತಿಗೆ ರಾಮದಾಸರಾಗಿ ಮಾರುತಿಯೂ ತೋರಿಸಿಕೊಟ್ಟನು.
ಅಲ್ಪ ವಿದ್ಯೆಯು ಮಹಾಗರ್ವವನ್ನು ಉಂಟುಮಾಡುತ್ತದೆ. ಅರ್ಧ ತುಂಬಿದ ಕೊಡವು ಸಪ್ಪಳ ಮಾಡುತ್ತದೆ. ಅಲ್ಪ ಧನವು ಮಹಾಗರ್ವವನ್ನು ಉಂಟುಮಾಡುತ್ತದೆ. ಪೂರ್ಣ ತುಂಬಿದ ಕೊಡವು ಎಂದೂ ತುಳುಕುವುದಿಲ್ಲ. ಹಾಗೆ ಪೂರ್ಣ ಜ್ಞಾನಿಯಾದವನು ಯಾವಾಗಲೂ ಸದಾನಂದಿಯೂ ಶಾಂತನೂ ದಾಂತನೂ ಕೃಪಾಳುವೂ ಆಗಿರುತ್ತಾನೆ. ಅವನು ಜಗವನ್ನು ತನ್ನಂತೆ ಮಾಡಲು ಪ್ರಯತ್ನಿಸುತ್ತಾನೆ. ಶ್ರೀ ಸಮರ್ಥರು ಆದರ್ಶ ಅನುಕರಣೀಯ ಇಂಥ ವ್ಯಕ್ತಿಗಳಾಗಿದ್ದರು. ಧರ್ಮ ರಕ್ಷಣೆಗಾಗಿ ಅಲ್ಲಲ್ಲಿ ಮಠಗಳನ್ನು ಕಟ್ಟಿದರು. ರಾಷ್ಟ್ರವನ್ನು ನವಚೇತನದಿಂದ ತುಂಬಿದರು. ಜನರನ್ನು ಉತ್ಸಾಹಿಗಳನ್ನಾಗಿ ಮಾಡಿದರು. ಮಾಡಿ ಮಡಿಯಲು ಕಲಿಸಿದರು. ಶಿವಾಜಿ ಮಹಾರಾಜರಿಗೆ ರಾಜ್ಯ ಸ್ಥಾಪಿಸಲು ಮಾರ್ಗದರ್ಶನ ಮಾಡಿದರು. ಸಂಕಟಗಳಿಗೆ ಹೇಗೆ ಎದೆ ಕೊಡಬೇಕು ಎಂಬುದನ್ನು ತೋರಿಸಿಕೊಟ್ಟರು. ಕೊನೆಗೆ ಸತ್ಯಕ್ಕೆ ಜಯ ಎಂಬುದನ್ನು ನಿದರ್ಶನಕ್ಕೆ ತಂದುಕೊಟ್ಟರು. ಶಕ್ತಿಗಿಂತ ಯುಕ್ತಿ ಮೇಲು ಎಂಬ ಪಾಠದಿಂದ ಕಲಿಸಿಕೊಟ್ಟರು. ಅವರು ನಡೆದ ದಾರಿ ಪಟ್ಟ ಕಷ್ಟ ಕಂಬನಿ ಕಬಳಿಸುವುದು. ಆದರೆ ಅವರ ಮಾನವ ಜೀವನ ಧೈರ್ಯವೇ ಸರ್ವತ್ರ ಸಾಧನ, ಪ್ರಯತ್ನವೇ ಯಶಸ್ಸಿನ ತಳಹದಿ. ಕಣ್ಣು ಕಂಡದ್ದು ಕಿವಿ ಕೇಳಲಾರದು, ಕಿವಿ ಕೇಳಿದ್ದು ಕಣ್ಣು ಕಾಣಲಾರದು. ಕಣ್ಣು ಕಿವಿಗಳೆರಡೂ ನೆರೆಮನೆಯ ಸ್ನೇಹಿತರಂತೆ ಇದ್ದರೂ ಅವರು ದೂರವಿದ್ದಂತೆಯೇ ಇವೆ. ಕಿವಿ ಕೇಳಿದ್ದನ್ನು ಕಣ್ಣು ಕಾಣಬೇಕಾದರೆ ಅದು ಬಹಳ ಶ್ರಮ ಪಡಬೇಕಾಗುತ್ತದೆ. ಮನುಷ್ಯನು ಜಗತ್ತಿನ ನಿಯಮಗಳಿಗೆ ಬಂಧಿತನಾಗಿದ್ದಾನೆ. ಅದರಿಂದ ಪಾರಾಗಲು ಯತ್ನಿಸಬೇಕು. ಅದಕ್ಕೆ ಸತ್ಸಂಗತಿಯೇ ಬೇಕು. ಸತ್ಪುರುಷರ ಸಹವಾಸ ಬೇಕು. ಸತತ ಪ್ರಯತ್ನ ಬೇಕು. ಸಂಸಾರ ಚಕ್ರವು ಬಹಳ ಬಲವಾಗಿ ತಿರುಗುತ್ತಲಿದೆ. ಅದು ಒಂದೇ ಸಮನೆ ಜನನ ಮರಣಗಳನ್ನು ಉಂಟು ಮಾಡುತ್ತಲಿದೆ. ಅದರೊಳಗಿಂದ ಜಾಣನಾದವನು ತಾನು ಅದರಲ್ಲಿ ಹೇಗೆ ಸಿಕ್ಕಿರುವೆನೆಂದು ತಿಳಿದುಕೊಂಡು ಅದರಿಂದ ಪಾರಾಗಲು ಯತ್ನಿಸುವನು. ಅವನೇ ಜೀವನ್ಮುಕ್ತಿಯನ್ನು ಹೊಂದುವನು. ಸಮರ್ಥ ಶ್ರೀ ರಾಮದಾಸರ ಶುಖ ಸಾರಿಖೆ ಪೂರ್ಣ ವೈರಾಗ್ಯ ಜಾಚೆ ವಸಿಷ್ಠ ಪರಿಜ್ಞಾನ ಯೋಗೇಶ್ವರ ರಾಚೆ ಕವಿ ವಾಲ್ಮೀಕ ಸಾರಿಖ ಮಾನ್ಯ ಜೈಸ ನಮಸ್ಕಾರ ಮಾಝಾ ತಯ ರಾಮದಾಸ. ಶುಕಮುನಿಗಳಂತೆ ಸಂಪೂರ್ಣ ವೈರಾಗ್ಯಶಾಲಿಗಳು, ವಸಿಷ್ಠರಂತೆ ಜ್ಞಾನಯೋಗಿಗಳು, ಕವಿ ವಾಲ್ಮೀಕಿಯಂತೆ ಮಾನ್ಯರಾದವರು ಆದ ಶ್ರೀ ರಾಮದಾಸರಿಗೆ ನನ್ನ ನಮಸ್ಕಾರವು. ಅಧ್ಯಾಯ ಒಂದು. ಸೂರ್ಯಜಿ ಪಂತರಿಗೆ ಅನುಗ್ರಹ. ಮಹಾರಾಷ್ಟ್ರದಲ್ಲಿ ಔರಂಗಾಬಾದ್ ಜಿಲ್ಲೆಯಲ್ಲಿ ಗೋದಾವರಿ ನದಿಯ ಉತ್ತರಕ್ಕೆ ಮೂರು ಹರದಾರಿಯ ಮೇಲೆ ಜಾಂಬ ಎಂಬ ಗ್ರಾಮವಿರುತ್ತದೆ. ಅಲ್ಲಿ ರೋಸರ ಮನೆತನದ ಸೂರ್ಯಾಜಿ ಪಂತರೆಂಬುವರು ಆ ಊರ ಕುಲಕರ್ಣಿಕೆ ಹಾಗೂ ಜೋಯಿಸಿಕೆಯನ್ನು ಮಾಡುತ್ತಿದ್ದರು. ಇವರ ಹೆಂಡತಿಯ ಹೆಸರು ರಾಣುಬಾಯಿ. ಇಬ್ಬರು ಅತ್ಯಂತ ದೈವ ಭಕ್ತರು. ಸರ್ಕಾರಿ ಕೆಲಸವನ್ನು ಪಂತರು ಒಳ್ಳೆ ದಕ್ಷತೆಯಿಂದ ಸುವ್ಯವಸ್ಥಿತವಾಗಿ ಮಾಡುತ್ತಿದ್ದರು. ಅವರ ಮೇಲೆ ಜನರ ಶ್ರದ್ಧೆಯು ವಿಶೇಷವಾಗಿತ್ತು. ಜನರು ಅವರ ಹತ್ತಿರ ಬರುತ್ತಿದ್ದರು, ಅವರಿಗೆ ನಮಸ್ಕಾರ ಮಾಡುತ್ತಿದ್ದರು. ನೀವು ನಮ್ಮ ಗುರುಗಳು, ನಮಗೆ ಮಂತ್ರ ಉಪದೇಶ ಮಾಡಿರಿ. ನಿಮಗೆ ಮಂತ್ರ ಬೇಕೋ? ಒಳ್ಳೆಯದು, ಹಾಗಾದರೆ ಈ ಮಂತ್ರ ಜಪಿಸುತ್ತಾ ಇರಿ. ಹಿರಣ್ಯಗರ್ಭಾಯ ನಮಃ. ಹಿರಣ್ಯಗರ್ಭ ಅಂದರೆ ಯಾರು? ಹಿರಣ್ಯಗರ್ಭ ಅಂದರೆ ಸೂರ್ಯ. ಅವನು ಎಲ್ಲರ ತಂದೆ ತಾಯಿ. ಅವನು ಉದಯನಾಗುತ್ತಾನೆಂದು ಭೂಮಿಯು ಕಾಯುತ್ತದೆ, ಹೊಲಗಳು ಬೆಳೆಯುತ್ತವೆ, ಮನುಷ್ಯರು ಬದುಕುತ್ತಾರೆ, ಹೂಗಳು ಅರಳುತ್ತವೆ. ಅವನು ಎಲ್ಲರ ಆತ್ಮನಾಗಿದ್ದಾನೆ. ಸೂರ್ಯಾಜಿ ಪಂತರು ತಮ್ಮ ವಯಸ್ಸಿನ 12ನೇ ವರ್ಷದಿಂದ ಸೂರ್ಯನ ಉಪಾಸನೆಯನ್ನು ಆರಂಭ ಮಾಡಿದ್ದರು. ಅವರು ಸೂರ್ಯೋದಯದ ಪೂರ್ವದಲ್ಲಿ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯ ಕೊಡುತ್ತಿದ್ದರು. ಸೂರ್ಯೋದಯ ಆದ ಕೂಡಲೇ ಸೂರ್ಯನಿಗೆ 108 ನಮಸ್ಕಾರಗಳನ್ನು ಮಾಡುತ್ತಿದ್ದರು. ಸೂರ್ಯನು ಮಧ್ಯಾಹ್ನಕ್ಕೆ ನೆತ್ತಿಯ ಮೇಲೆ ಬಂದ ಕೂಡಲೇ ಪುನಃ ಸ್ನಾನ ಮಾಡಿ ಸಂಧ್ಯಾ ಮಾಡುತ್ತಿದ್ದರು. ಸೂರ್ಯನಿಗೆ ಅರ್ಘ್ಯ ಕೊಡುತ್ತಿದ್ದರು. ಗಾಯತ್ರಿ ಜಪವನ್ನೂ ಮಾಡುತ್ತಿದ್ದರು. ಹೀಗೆ ಅವರು ತಪ್ಪದೆ 24 ವರ್ಷ ಸೂರ್ಯ ಉಪಾಸನೆಯನ್ನು ಬಿಟ್ಟು ಬಿಡದೆ ಸಾಗಿಸಿದರು. ಮಹಾ ದುಃಖದಾಯಕವಾದ ದೇಹ ದಂಡನೆಯನ್ನು ಅತಿ ಆನಂದದಿಂದ ಮಾಡಿದರು. ದಿನದ ಈ ಎಲ್ಲಾ ಉಪಾಸನೆ ಆದ ಮೇಲೆಯೇ ಅವರು ಊಟ ಮಾಡುತ್ತಿದ್ದರು. ಶಕೆ 1525 ಮಾಘ ಶುದ್ಧ ಸಪ್ತಮಿ ಅಂದರೆ ರಥ ಸಪ್ತಮಿಯ ದಿನ ಬ್ರಾಹ್ಮಣ ರೂಪದಿಂದ ಸೂರ್ಯನು ಸೂರ್ಯಾಜಿ ಪಂತನ ಮನೆಗೆ ಬಂದನು. ಆತನನ್ನು ನೋಡಿದ ಕೂಡಲೇ ಸೂರ್ಯಾಜಿ ಪಂತನಿಗೆ ಅತೀವ ಆನಂದವಾಯಿತು. ಹರ್ಷದಿಂದ ಆತನು ಪೂಜೆ ಮಾಡಿದನು. ಕೈ ಜೋಡಿಸಿಕೊಂಡು ಮುಂದೆ ನಿಂತನು. ಮಹಾರಾಜ, ಇಂದಿಗೆ ನನ್ನ ತಪಶ್ಚರ್ಯದ 2 ತಪಗಳಾದವು. ತಾವು ಸಾಕ್ಷಾತ್ ಪರಮೇಶ್ವರರಿ, ದರ್ಶನ ಕೊಡಲು ಬಂದಿರುವಿರಿ. ಅತಿಥಿ ದೇವೋ ಭವ ಎಂಬ ಉಕ್ತಿಯಂತೆ ತಾವು ಅತಿಥಿಗಳಾಗಿ ಬಂದ ದೇವರೇ ಇರುವಿರಿ. ಕಾರಣ ತಮ್ಮ ಮೂಲ ಸ್ವರೂಪದಿಂದ ನನಗೆ ದರ್ಶನ ಕೊಟ್ಟು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿರಿ ಎಂದು ಬೇಡಿಕೊಂಡನು. ಸೂರ್ಯಾಜಿ ಪಂತನ ಮಾತು ಕೇಳಿ ಅತಿಥಿ ಮಹಾರಾಜರು ನಕ್ಕರು. ಬ್ರಾಹ್ಮಣನ ಸ್ಥಳದಲ್ಲಿ ದಿವ್ಯ ತೇಜೋವಲಯವು ಕಂಡಿತು. ಅದರಲ್ಲಿ ಸೂರ್ಯನಾರಾಯಣನು ಪ್ರಕಟನಾದನು. ಸೂರ್ಯಾಜಿ ಪಂತನು ಸೂರ್ಯನಾರಾಯಣನಿಗೆ ಸಾಷ್ಟಾಂಗ ದಂಡವತ ಪ್ರಣಿಪಾತ ಮಾಡಿದನು. ಇಂದು ನನ್ನ ತಪಸ್ಸಿನ ಉದ್ಯಾಪನವಾಯಿತು ಎಂದು ನುಡಿದು ಸೂರ್ಯನ ಮುಂದೆ ನಿಂತು ಬಿಟ್ಟನು. ಸೂರ್ಯನಾರಾಯಣನು ಪಂತನ ಬೆನ್ನ ಮೇಲೆ ಕೈಯಾಡಿಸಿ, ನೀನು ಕಠಿಣ ತಪಸ್ಸು ಮಾಡಿ ನನ್ನನ್ನು ಸಂತೋಷಗೊಳಿಸಿದೆ, ನಿನಗೆ ಏನು ಬೇಕೋ ಹೇಳು, ಅದನ್ನು ಪೂರೈಸುವೆನು ಎಂದು ನುಡಿದನು. ಪಂತರು ನಿಷ್ಕಾಮದಿಂದ ನಾರಾಯಣನ ಸೇವೆಯನ್ನು ಮಾಡಿದರು. ಅದರಿಂದ ನಾರಾಯಣನು ಏನು ಬೇಕು ಬೇಡು ಎಂದು ಹೇಳಿದನು.
ಯಾವುದಾದರೂ ಕಾಮನೆ ಹಿಡಿದು ತಪವನ್ನು ಮಾಡಿದರೆ ದೇವರು ಅದನ್ನು ಕೊಟ್ಟು ಬಿಡುವನು. ಅದರಿಂದ ಪರಮೇಶ್ವರನ ಮೇಲೆ ಯಾವ ಹೆಚ್ಚಿನ ಭಾರವೇ ಇರುವುದಿಲ್ಲ. ಈಗ ಭಕ್ತನ ಹೊಣೆಯೆಲ್ಲ ಭಗವಂತನ ಮೇಲೆಯೇ ಬೀಳುವುದು. ಭಗವಂತ, ನಿನ್ನ ದರ್ಶನವಾಯಿತು, ಸದಾ ನಿನ್ನ ಸಾನ್ನಿಧ್ಯವೊಂದು ಇದ್ದರೆ ಸಾಕು, ನನಗೆ ಇದಕ್ಕೂ ಹೆಚ್ಚಿಗೆ ಏನೂ ಬೇಡ ಎಂದು ಪಂಥರು ನುಡಿದರು. ನಿನ್ನ ನಿಸ್ವಾರ್ಥ ಭಕ್ತಿಗೆ ನಾನು ಮೆಚ್ಚಿ ಬಂದಿರುವೆನು. ನಿನಗೆ ಏನೂ ಬೇಡವಾದರೂ ನನಗೆ ನೀನು ಬೇಕಾದವನಾಗಿರುವೆ. ನಿನ್ನ ಪತ್ನಿಯು ಮಕ್ಕಳಿಲ್ಲವೆಂದು ಹಂಬಲಿಸುತ್ತಾಳೆ, ಕಾರಣ ನಿನ್ನ ಮನೆಯಲ್ಲಿ ಎರಡೂ ಕುಲದೀಪಕ ಮಕ್ಕಳು ಆಡುವರು. ಹಿರಿಯ ಮಗ ನನ್ನ ಅಂಶದಿಂದಲೂ, ಕಿರಿಯ ಮಗನು ಮಾರುತಿಯ ಅಂಶದಿಂದಲೂ ಜನಿಸುವರು. ಜ್ಯೇಷ್ಠ ಪುತ್ರನು ಪ್ರಪಂಚದಲ್ಲಿ ಉಳಿದು ವಂಶವೃಕ್ಷವನ್ನು ಉಳಿಸುವನು. ಕನಿಷ್ಠನು ಬ್ರಹ್ಮಚರ್ಯದಿಂದ ಇದ್ದು ಕೃಷ್ಣಾ ತೀರದಲ್ಲಿ ಜಗದುದ್ಧಾರ ಮಾಡುವನು. ಈ ಬರುವ ರಾಮನವಮಿಗೆ ನಿಮಗೆ ಪ್ರತ್ಯಕ್ಷ ರಾಮರಾಯನ ದರ್ಶನವಾಗುವುದು. ಹೀಗೆ ಹೇಳಿ ಸೂರ್ಯನಾರಾಯಣನು ಅಂತರ್ಧಾನ ಹೊಂದಿದನು. ಜಾಂಬ ಗ್ರಾಮದ ಹೊರಗೆ ಮಾರುತಿಯ ಪುರಾತನ ಮಂದಿರವಿದೆ. ಊರಿಗೆ ಹೊಂದಿ ಒಂದು ಚಿಕ್ಕ ನದಿಯು ಹರಿಯುತ್ತದೆ, ಇನ್ನೊಂದು ಚಿಕ್ಕ ನದಿಯು ಅದಕ್ಕೆ ಬಂದು ಕೂಡುತ್ತದೆ. ಊರಲ್ಲಿ ಶ್ರೀರಾಮ ಮಂದಿರವಿರುತ್ತದೆ. ಅಲ್ಲಿ ಪ್ರತಿ ವರ್ಷ ರಾಮನವಮಿ ಉತ್ಸವವನ್ನು ಮಾಡುತ್ತಿದ್ದರು. ಈಗ ಸೂರ್ಯಾಜಿ ಪಂಥರಿಗೆ ತದೇಕ ರಾಮ ಧ್ಯಾನವು ಹತ್ತಿಬಿಟ್ಟಿತು. ಸೂರ್ಯನಾರಾಯಣನು ಹೇಳಿದಂತೆ ಯಾವಾಗ ರಾಮನವಮಿ ಬಂದೀತು ಹಾಗೂ ರಾಮ ದರ್ಶನವಾದೀತು ಎಂದು ಚಿಂತೆ ಹತ್ತಿ ಬಿಟ್ಟಿದ್ದಿತು. ಚೈತ್ರ ಶುದ್ಧ ಪ್ರತಿಪದೆಗೆ ಉತ್ಸವ ಆರಂಭವಾಯಿತು. ಸೂರ್ಯಾಜಿ ಪಂಥರು 9 ದಿನ ಉಪೋಷಣ ಮಾಡಿ ಶ್ರೀರಾಮನ ಸೇವೆಯನ್ನು ಮಾಡುತ್ತಿದ್ದರು, ಪೂಜೆ ಅರ್ಚನೆ ಮಾಡುತ್ತಿದ್ದರು ಹಾಗೂ ರಾತ್ರಿ ಕೀರ್ತನೆಯ ವೇಳೆಗೆ ಹಿಂದೆ ಎದ್ದು ನಿಂತು ಕೀರ್ತನ ಶ್ರವಣ ಮಾಡುತ್ತಿದ್ದರು. ಉತ್ಸವವು ಆರಂಭವಾಯಿತು. ಹೀಗೆ 7 ದಿನಗಳು ಕಳೆದವು. ಇನ್ನೂ ಶ್ರೀರಾಮ ದರ್ಶನವಾಗಲಿಲ್ಲವೆಂದು ಮನಸ್ಸಿಗೆ ತಳಮಳವಾಗ ಹತ್ತಿತು. ಆದರೆ ದೇವವಾಕ್ಯವು ಎಂದೂ ಸುಳ್ಳಾಗುವುದಿಲ್ಲ, ಉತ್ಸವದಲ್ಲಿ ಯಾವಾಗಲಾದರೂ ರಾಮ ದರ್ಶನವಾಗುವುದು. ಹೀಗೆ ಅವರ ಮನಸ್ಸಿಗೆ ಹೊಳೆಯುತ್ತಿತ್ತು. 8ನೆಯ ದಿನ ಸೂರ್ಯಾಜಿ ಪಂಥರ ಬೀಗ ಭಾನಜಿ ಗೋಸಾವಿ ಇವರ ಕೀರ್ತನ ಆರಂಭವಾಯಿತು. ನಿತ್ಯದಂತೆ ಸೂರ್ಯಾಜಿ ಪಂಥರು ಭಾನು ಗೋಸಾವಿಯ ಹಿಂದೆ ಹೋಗಿ ನಿಂತರು. ಕೀರ್ತನಕಾರರು ಅದ್ವೈತದ ಮೇಲೆ ಅಮೋಘ ನಿರೂಪಣವನ್ನು ಮಾಡುತ್ತಲಿದ್ದರು. ಅಷ್ಟರಲ್ಲಿ ಬಾಗಿಲಲ್ಲಿ ಒಬ್ಬ ಮುದುಕನು ಬಂದನು. ತನ್ನ ಕೈಯಲ್ಲಿಯ ಕಟ್ಟಿಗೆಯಿಂದ ಬಾಗಿಲನ್ನು ಬಡಿದನು. ಏ ಕುಲಕರ್ಣಿ ಭಾವುಸಾಬಾ ಎಂದು ಒದರಿದನು. ಸೂರ್ಯಾಜಿ ಪಂಥರ ಲಕ್ಷ್ಯವು ಕೀರ್ತನದಲ್ಲಿ ಪೂರ್ಣಮಗ್ನವಾಗಿ ಹೋಗಿಬಿಟ್ಟಿದ್ದಿತು. ಅದರಿಂದ ಮುದುಕನು ಒದರಿದ ಶಬ್ದಗಳು ಕೇಳಿಸಲಿಲ್ಲ. ಮುದುಕನು ಬಿಟ್ಟೂ ಬಿಡದೆ 4-6 ಸಾರಿ ಒದರಿದನು. ಕೊನೆಗೆ ಮುದುಕನ ಕೂಗು ಕಿವಿಯನ್ನು ಪ್ರವೇಶಿಸಿತು. ಆಗ ಅವರು ಬಾಗಿಲ ಕಡೆಗೆ ನೋಡಿದರು. ಬಾಗಿಲ ಹತ್ತಿರ ಬಂದರು. ನನ್ನನ್ನು ಕರೆದ ಕಾರಣವೇನು ಎಂದು ಕೇಳಿದರು. ಆಗ ಆ ಮುದುಕನು, ಅಗಸಿಯಲ್ಲಿ 2 ಗೃಹಸ್ಥರು ಬಂದು ಕುಳಿತಿರುವರು, ಅವರು ನಿಮ್ಮನ್ನು ಕೇಳಿದರು. ಕುಲಕರ್ಣಿ ಭಾವುಸಾಬ ರಾಮನವಮಿ ಕಥೆಗೆ ಹೋಗಿರಬಹುದೆಂದು ನಾನು ಹೇಳಿದೆ. ಕೀರ್ತನ ಮುಗಿದ ಕೂಡಲೇ ಬೇಗನೆ ಬರಲು ನಿಮಗೆ ತಿಳಿಸಿದ್ದಾರೆ. ಯಾರೋ ದೊಡ್ಡ ಮನುಷ್ಯರಿದ್ದಂತೆ ಕಾಣುತ್ತಾರೆ. ಈ ಮಾತುಗಳನ್ನು ಕೇಳಿದರೂ ಅವರ ಮನಸ್ಸು ಕೀರ್ತನದ ಕಡೆಗೆ, ದೇಹ ನವಕರಿ ಕಡೆಗೆ. ಇಂತಹ ಸ್ಥಿತಿಯಲ್ಲಿ ಅವರು ತಲೆಗೆ ರುಮಾಲು ಸುತ್ತಿಕೊಂಡರು. ಮಸಿದೌತಿ ಲೆಕ್ಕಣಿಕೆಯನ್ನು ತೆಗೆದುಕೊಂಡರು. ಅಗಸಿಯ ಕಡೆಗೆ ಹೊರಟರು. ಮುದುಕನ ಬೆನ್ನು ಹತ್ತಿದರು. ಅಗಸಿಯ ಹತ್ತಿರ 2 ಪಠಾಣರು ಬಂದು ಕುಳಿತಂತೆ ಕಂಡಿತು. ಮುಸಲ್ಮಾನ ರಾಜ್ಯದಲ್ಲಿಯ ಅಧಿಕಾರಿಗಳು ಯಾವ ಕಾರಣದಿಂದ ಇಲ್ಲಿ ಬಂದಿರಬಹುದು? ಹೀಗೆ ಪಂಥರ ಮನಸ್ಸಿನಲ್ಲಿ ವಿಚಾರಗಳ ಗೊಂದಲ ನಡೆದಿತ್ತು. ಏನಾದರೂ ಆಗಲಿ, ಅಗಸಿಯಲ್ಲಿರುವ ಮಾರುತಿಯ ದರ್ಶನ ತೆಗೆದುಕೊಂಡು ಬಂದರಾಯಿತು ಎಂದು ಪಂಥರು ಚಿಂತಿಸಿದರು. ಮತ್ತು ಮೊದಲು ನೆಟ್ಟಗೆ ಮಾರುತಿ ಮಂದಿರಕ್ಕೆ ಹೋದರು. ಮಾರುತಿ ರಾಯನಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದರು. ಎದ್ದು ನೋಡುತ್ತಾರೆ, ಮಾರುತಿ ಮಂದಿರವು ದಿವ್ಯ ತೇಜದಿಂದ ತುಂಬಿ ಹೋಗಿತ್ತು. ಅಂತಃಕರಣಕ್ಕೆ ಆನಂದವಾಯಿತು. ಆದರೆ ಚರ್ಮ ಚಕ್ಷುಗಳಿಗೆ ಆ ತೇಜವು ಸಹನವಾಗಲೊಲ್ಲದು. ಕ್ಷಣಕಾಲ ಅವರಿಗೆ ಮೂರ್ಛೆ ಬಂದಿತು. ಕಿರೀಟ ಕುಂಡಲಧಾರಿ ರಾಮ ಲಕ್ಷ್ಮಣರು ಪಂಡಿತರನ್ನು ಆಪದ ಮಸ್ತಕ ಸ್ಪರ್ಶ ಮಾಡಲು ಅವರಿಗೆ ಸ್ಮೃತಿ ಬಂದಿತು. ಅವರಿಗೆ ತಮ್ಮ ದೃಷ್ಟಿಯಲ್ಲಿ ವಿಶ್ವಾಸವಿಲ್ಲದಂತಾಯಿತು. ಅಷ್ಟ ಸಾತ್ವಿಕ ಭಾವವು ಜಾಗೃತವಾಯಿತು. ಅವರು ಯೋಗಿಗಳಿಗೆ ಸಹ ದುರ್ಲಭವಾದ ದೃಶ್ಯವನ್ನು ಕಂಡರು. ಪಠಾಣರ ಸ್ಥಳದಲ್ಲಿ ರಾಮ ಲಕ್ಷ್ಮಣರು ನಿಂತಿದ್ದರು. ಮುದುಕನ ಸ್ಥಳದಲ್ಲಿ ಹನುಮಂತನಿದ್ದನು. ಪಂಥರಿಗೆ ಏನು ಮಾತಾಡಲು ಬಾಯಿಯೇ ಬರಲೊಲ್ಲದು. ಅವರು ಸಾಷ್ಟಾಂಗ ದಂಡವತ ನಮಸ್ಕಾರ ಹಾಕಿದರು. ಶ್ರೀರಾಮಚಂದ್ರನು ಕೇವಲ ದರ್ಶನ ಕೊಡುವುದಕ್ಕಾಗಿಯೇ ಬಂದಿರಲಿಲ್ಲ. ಸೂರ್ಯಾಜಿ ಪಂಥರಿಗೆ ವರ ಬೇಡಲು ಹೇಳಿದರು. ಆಗ ಸೂರ್ಯಾಜಿ ಪಂಥರು, ಜಗತ್ತಿನಲ್ಲಿ ನಾಶವಂತ ವಸ್ತುಗಳನ್ನು ಬೇಡುವುದರಿಂದ ಆಗುವ ಸುಖವೇನು? ಆದರೂ ತಾವು ನನಗೆ ಏನಾದರೂ ಕೊಡಬೇಕೆಂದು ಅಪೇಕ್ಷಿಸುತ್ತಿದ್ದರೆ ಪರಮ ವೈರಾಗ್ಯವನ್ನು ದಯಪಾಲಿಸಿರಿ, ತಮ್ಮ ಚರಣಗಳಲ್ಲಿ ನಿಸ್ಸೀಮ ಭಕ್ತಿ ಉಂಟಾಗುವಂತೆ ಮಾಡಿರಿ ಎಂದು ಕೈ ಮುಗಿದು ಬೇಡಿಕೊಂಡರು. ರಾಮರಾಯರು ಅದರಂತೆ ಆಶೀರ್ವಾದ ಮಾಡಿದರು. ಪಂಥರು ಮತ್ತೆ, ಹೀಗೆಯೇ ಮೇಲಿಂದ ಮೇಲೆ ತಮ್ಮ ದರ್ಶನ ನನಗೆ ಘಟಿಸಲಿ ಎಂದು ಬೇಡಿಕೊಂಡರು. ಆಗ ಶ್ರೀರಾಮರಾಯನು ಪಂಥರ ಕೈಯಲ್ಲಿ ಪಂಚಧಾತು ಪಟ್ಟಾಧೀಶ ರಾಮ ಪಂಚಾಯತನ ಮೂರ್ತಿಯನ್ನು ಕೈಯಲ್ಲಿ ಕೊಟ್ಟನು. ಮತ್ತು ನೀನು ಈ ಮೂರ್ತಿಯ ಯಥಾಶಕ್ತಿ ಪೂಜೆಯನ್ನೂ ಮಾಡಿದರೆ ನಿನಗೆ ನನ್ನ ಸಾನ್ನಿಧ್ಯದ ಆನಂದವಾಗುವುದು.
ಹೀಗೆ ಹೇಳಿ ಶ್ರೀರಾಮನು ಅಂತರ್ಧಾನ ಹೊಂದಿದನು. ಭಕ್ತರು ರಾಮ ಮಂದಿರಕ್ಕೆ ಮರಳಿದರು. ಅವರಿಗಾದ ಆನಂದವನ್ನು ಎಷ್ಟೆಂದು ವರ್ಣಿಸುವುದು ಅಸಾಧ್ಯ.